ಕೊಟ್ಟಿಗೆ ಹಾರದಿಂದ ಚಿಕ್ಕಮಗಳೂರಿನವರೆಗೂ ಕೂಡ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಸಿದ್ಧಾರ್ಥ ಈ ಊರಿನ ಹೆಮ್ಮೆಯ ಮಗ, ಚಿಕ್ಕಮಗಳೂರಿನ ಹೆಮ್ಮೆಯ ಕುಡಿ, ಇವತ್ತು ಶವವಾಗಿ ಬರ್ತಾ ಇದ್ದಾನೆ. ಕಡೆಯ ಬಾರಿಗೆ ಈ ಮಣ್ಣಿನ ಮಗನ ಅಂತಿಮ ದರ್ಶನ ಪಡೆದುಕೊಳ್ಳೋಣ ಅಂತ ಹೇಳಿ ಕೊಟ್ಟಿಗೆಹಾರ ಬಣಕಲ್ ಮೂಡಿಗೆರೆ ವಸ್ತಾರೆ ಮಾರ್ಗದಲ್ಲಿ ಜನಸಾಗರವೇ ನೆರೆದು ಬಿಟ್ಟಿದೆ. ABC ಕಂಪನಿ, ಅಲ್ಲೇನೋ ಒಂದು ಕಂಪನಿಯನ್ನು ಅವರು ಸ್ಥಾಪನೆ ಮಾಡಿರ್ತಾರೋ, ಆ ಕಂಪನಿ ಬಳಿ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಮಧ್ಯೆ ಇಂಥ ಒಬ್ಬ ದೊಡ್ಡ ಉದ್ಯಮಿ, ಚಿಕ್ಕಮಗಳೂರಿನ ಕನಸುಗಾರ, ವಿಶ್ವ ಮಟ್ಟಕ್ಕೆ ಕನಸನ್ನು ಬಿತ್ತಿದ, ಬರೀ ಕಾಫಿ ಬೀಜವನ್ನು ಬಿತ್ತಲಿಲ್ಲ, ಬಾಬಾ ಬುಡನ್ ಚಿಕ್ಕಮಗಳೂರಲ್ಲಿ 7 ಕಾಫಿ ಬೀಜ ತಂದು ಬಿತ್ತಿದ್ರಂತೆ, ಅಲ್ಲಿಂದ ಕಾಫಿ ಬೆಳೆ ಶುರುವಾಯಿತು ಅಂತ ಮಾತನಾಡ್ತಾರೆ. ಬಾಬಾ ಬುಡನ್ 7 ಕಾಫಿ ಬೀಜಗಳನ್ನು ಬಿತ್ತಿದರೆ ಅದೇ 7 ಕಾಫಿ ಬೀಜಗಳನ್ನು ವಿಶ್ವ ಮಟ್ಟದಲ್ಲಿ ಪಸರಿಸುವಂತೆ ಮಾಡಿದಂಥ ಕೀರ್ತಿ ಬಹುಶಃ ಸಿದ್ಧಾರ್ಥಕ್ಕೆ ಸಲ್ಲಬೇಕು ಅಂತ ಕಾಣುತ್ತೆ. ಅಂತಹ ಮಗನ ಒಂದು ದರ್ಶನ ಪಡ್ಕೊಳ್ಳೋಣ ಅಂತ ಹೇಳಿ ಸಾಲುಗಟ್ಟಿ ನಿಂತಿದ್ದಾರೆ. ಈ ಕಡೆ ಈಗಾಗಲೇ ಈ ಹೇಳ್ತಾರೆ, ಒಂದು ವೆಹಿಕಲಲ್ಲಿ ಈ ರೀತಿ ಮೃತದೇಹ ಇದ್ದಾಗ ದಾರಿ ಸಾಗಲ್ಲ ಬೇಗ ಅಂಥೇಳಿ, ತುಂಬ ಬೇಗ ಬೇಗನೆ ದಾರಿ ಸಾಗಲ್ಲ ಅಂತ ಮಾತನಾಡ್ತಾರೆ. ಪ್ರತಿ ಕ್ಷಣವು ಒಂದು ಯುಗದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಈ ಕಡೆ ನೋಡಿ, ದಾರಿಯುದ್ದಕ್ಕೂ ಇವರೆಲ್ಲ ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಏನು ಮಾಡಿಲ್ಲ ಸಿದ್ಧಾರ್ಥ ಅವರು, ಏನು ಮಾಡಿಲ್ಲ ಅಂಥೇಳಿ, ಸ್ಕೂಲ್ ಮಾಡಿದರು, ಹಾಸ್ಪಿಟಲ್ ಶಂಕುಸ್ಥಾಪನೆ ಆಗಿತ್ತು. ಈ ಕಡೆಯಲ್ಲಿ ಕಾಫಿ ಬೀಜದ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು, ಅದರ ಬಗ್ಗೆ ಹೇಗೆ ಅದನ್ನು ಬೆಟರ್ ಮಾಡಬಹುದಾಗತ್ತೆ ನಾವು ಅಂಥೇಳಿ ಆ ಒಂದು ಪ್ರಯೋಗಾಲಯ ಕೂಡ ಅವ್ರ ಕಡೆಯಿಂದ ಓಪನ್ ಆಗಿತ್ತು. ಇನ್ನು ಮರದ ಉದ್ಯಮ, ಈ ಫರ್ನಿಚರ್ ಉದ್ಯಮವನ್ನೇ ಸ್ಥಾಪನೆ ಮಾಡಿದರು. ಅಲ್ಲೆಲ್ಲೋ ಹೋಗ್ತಾರೆ, ಅಮೆಜಾನ್ನ ಕಾಡುಗಳಲ್ಲಿ ಆ ಎಷ್ಟೋ ಒಂದಷ್ಟು ಎಕರೆ ಜಮೀನನ್ನು ಲೀಸ್ಗೆ ಪಡ್ಕೊಳ್ತಾರೆ. ಇನ್ನೆಲ್ಲೋ ಬರ್ತಾರೆ, ಕಾಫಿ ಡೇನ ಬೆಳೆಸ್ತಾರೆ. ಇನ್ನೆಲ್ಲೋ ಬರ್ತಾರೆ, ಷೇರ್ ಮಾರ್ಕೆಟಲ್ಲಿ ಕೂಡ ಅವರು ಇನ್ವಾಲ್ವ್ ಆಗಿರ್ತಾರೆ. ಇನ್ನೆಲ್ಲೋ ಬರ್ತಾರೆ, ಈ ಕಡೆ ಜಮೀನು ತೆಗೆದಿರ್ತಾರೆ, ಆ ಜಮೀನಲ್ಲಿ ಕಾಫಿ ಬೆಳೆ ಆಗಬೇಕು ಅಂಥೇಳಿ. ಹೀಗೆ ಅವರ ಉದ್ಯಮದ ವಿಸ್ತಾರ ಮತ್ತು ವ್ಯಾಪ್ತಿ ಯಾವಾಗಲೂ ದೊಡ್ಡದಿತ್ತು. ಅಂತಹ ಒಬ್ಬ ಉದ್ಯಮಿ ಒಂದು ಕಿರುಕುಳದ ಕಾರಣಕ್ಕೆ, ಒಂದು ನಷ್ಟದ ಕಾರಣಕ್ಕೆ ಈ ರೀತಿಯಾಗಿ ತಮ್ಮ ಒಂದು ಜೀವನವನ್ನು ಕೊನೆ ಮಾಡಿಕೊಳ್ಳಬಾರದಾಗಿತ್ತು ಅಂತ ಹೇಳಿ ಆನಂದ ಮಹೀಂದ್ರ ಟ್ವೀಟ್ ಮಾಡ್ತಾರೆ. ಇವತ್ತು ಅವ್ರು ಹೇಳ್ತಾರೆ, ಉದ್ಯಮದ ವೈಫಲ್ಯತೆಯ ಕಾರಣದಿಂದಾಗಿ ಯಾರು ಕೂಡ ಜೀವನವನ್ನು ಕೊನೆಗಾಣಿಸಬಾರದು, ಕೊನೆಗೊಳಿಸಬಾರದು ಅಂತ ಕೂಡ ಹೇಳ್ತಾರೆ. ಕಾಫಿ ಡೇ ಸಿದ್ಧಾರ್ಥ ಅವರ ಬಗ್ಗೆ ಆನಂದ ಮಹೀಂದ್ರ ಅವರ ಟ್ವೀಟ್, ನನಗೆ ಸಿದ್ಧಾರ್ಥ ಬಗ್ಗೆ ಗೊತ್ತಿಲ್ಲ, ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿತ್ತು ಅಂತ ಗೊತ್ತಿಲ್ಲ, ಆದರೆ ಉದ್ಯಮಿಗಳ ಅಂತ್ಯ ಈ ರೀತಿ ಆಗಬಾರದು. ಉದ್ಯಮಿಗಳು ಈ ರೀತಿ ಅಂತ್ಯವನ್ನು ಮಾಡಿಕೊಂಡ್ರೆ ಅದು ಉದ್ಯಮಿಯ ಅಂತ್ಯ ಆಗಲ್ಲ, ಉದ್ಯಮದ ಅಂತ್ಯ ಆಗಿಬಿಡುತ್ತೆ. ಅದರ ಬಗ್ಗೆ ನನಗೆ ನೋವಿದೆ ಅಂತ ಕೂಡ ಆನಂದ ಮಹೀಂದ್ರ, ಮಹೀಂದ್ರ ಗ್ರೂಪ್ನ ಆನಂದ ಮಹೀಂದ್ರ ಟ್ವೀಟ್ ಮಾಡ್ತಾರೆ. ನಿಜಕ್ಕೂ ಹೌದು, ಇದು ಒಂದು ಎಕ್ಸಾಂಪಲ್ಗಳಾಗಿಬಿಡುತ್ತೆ. ಅಯ್ಯೋ, ಉದ್ಯಮ ಕೈ ಹಾಕಿದ್ರೆ ಕೊನೆಗೆ ಈ ರೀತಿ ಸಾಯ್ಬೇಕಾಗತ್ತಲ್ಲಪ್ಪ ಅಂತ ಜನ ಮಾತನಾಡಿಕೊಳ್ಳುವಂತಾಗುತ್ತೆ. ಒಂದು ರಾಂಗ್ ಎಕ್ಸಾಂಪಲ್ ಆಗಿಬಿಡುತ್ತಾ ನಮಗೆ ಗೊತ್ತಿಲ್ಲ. ನಾವು ಯಾರೂ ಇವತ್ತಿಗೆ ಸಿದ್ಧಾರ್ಥ ಅವರ ಶೋನಲ್ಲಿ ನಿಂತ್ಕೊಂಡು ಅದರ ಬಗ್ಗೆ ಮಾತನಾಡಲಿಕ್ಕಾಗಲ್ಲ. ಸಿದ್ಧಾರ್ಥ ಅವ್ರಿಗೆ ಏನು ದುಃಖ ಇತ್ತು, ಅವರೇ ಒಂದು ಕಡೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡ್ತಾ ಇರ್ತಾರೆ, ಒಂದು ಕಡೆ ಒಂದು ಸಭೆಯಲ್ಲಿ ಮಾತನಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಒಂದು ಹಂತದವರೆಗೂ ಅಷ್ಟೇ ಹಣ ನಮ್ಮನ್ನು ಡ್ರೈವ್ ಮಾಡುತ್ತೆ, ಆಮೇಲೆ ಪ್ಯಾಷನ್ ನಮ್ಮನ್ನು ಡ್ರೈವ್ ಮಾಡುತ್ತೆ ಅಂತ ಹೇಳಿ, ಒಂದು ಭಾವೋತ್ಕಟತೆ ಅದು ನಮ್ಮನ್ನು ಡ್ರೈವ್ ಮಾಡ್ತಾ ಹೋಗುತ್ತೆ. ಅದರ ಬಗೆಗಿನ ಒಂದು ಉತ್ಕಟ ಅಭಿಮಾನ ಅಭಿಲಾಷೆ ಬೆಳೀತಾ ಹೋಗುತ್ತೆ, ಜೀವನದ ಗುರಿಗಳು ಬದಲಾಗ್ತಾ ಹೋಗ್ತವೆ, ಸಾಧನೆಯ ದಿಕ್ಕು ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾವುದು ನಮ್ಮನ್ನು ಹಣನೇ ಡ್ರೈವ್ ಮಾಡಿರಲ್ಲ, ಆದರೆ ಕೆಲವು ದಿನಗಳ ಈ ಒಂದು ಕಿರುಕುಳದಿಂದಾಗಿ ನಾನು ಬೇಸತ್ತು ಒಂದು ವಿದಾಯ ಹೇಳ್ತಾ ಇದ್ದೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ವಿದಾಯ ಪತ್ರದಲ್ಲಿರೋದು ಅವರ ಸಹಿ ಅಲ್ಲ ಅಂತ ಕೂಡ ನಿನ್ನೆ IT ಕಡೆಯಿಂದ ಸಾಕ ಸ್ಪಷ್ಟನೆಗಳು ಬರ್ತಾ ಇತ್ತು. ಇವತ್ತು ನೋಡಿ, ವಿದಾಯ ಪತ್ರದಲ್ಲಿರುವುದು ಸಿದ್ಧಾರ್ಥ ಅವರದ್ದೇ ಸಹಿ ಅಂತ ಪ್ರೂವ್ ಆಗ್ತಾ ಇದೆ ಅದು. ಹಾಗಾಗಿ ಇಲ್ಲಿ ಈಗ IT ಮೇಲೆ ಆರೋಪ ಬಂತು ಅಂದ ತಕ್ಷಣವೇ ಇಲ್ಲ ನಮಗೆ ನೋಡಿ, IT ಸಲ್ಲಿಸಿರುವ ಪತ್ರಗಳಲ್ಲಿ ಹೇಗಿದೆ ಅವರ ಸಹಿ, ವಿದಾಯ ಪತ್ರ ನೋಡಿ ಅವರ ಸಹಿ ಹೇಗಿದೆ, ಇಂಥ ಒಂದು ತಕರಾರು ತಗಾದೆ ನೆನೆ ತೆಗೆಯಲಾಗಿತ್ತು. ಆದರೆ ಇದೀಗ ವಿದಾಯ ಪತ್ರದಲ್ಲಿರುವುದು ಸಿದ್ಧಾರ್ಥ ಅವರ ಸಹಿಯೇ ಅಂಥೇಳಿ ಕೂಡ ಒಂದು ಸಂದೇಶ ಬರ್ತಾ ಇದೆ ನಮಗೆ. ಕರ್ನಾಟಕದ ಖ್ಯಾತ ಕೈಬರಹ ತಜ್ಞ, ವಿಧಿವಿಜ್ಞಾನ ತಜ್ಞ ಖಣೀಂದ್ರ ಅಭಿಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಣೀಂದ್ರ ವಿಧಿವಿಜ್ಞಾನ ಫೋರೆನ್ಸಿಕ್ ಎಕ್ಸ್ಪರ್ಟ್ ಕೂಡ ಹೌದು. ವ್ಯಕ್ತಿಯೊಬ್ಬನ ಕೈ ಬರಹ ಅವರದ್ದೇ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಫೋರೆನ್ಸಿಕ್ ಎಕ್ಸ್ಪರ್ಟ್ ಖಣೀಂದ್ರ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಖಣೀಂದ್ರ ಅವರೇ. ಸರ್ ನಮಸ್ತೆ ಹೇಳಿ. ಡಾಕ್ಯುಮೆಂಟೇಷನ್ ವಿಚಾರದಲ್ಲಿ ಇವತ್ತಿಗೂ ಬಿಡಿಸಲಾಗದ ಕಗ್ಗಂಟು ಅಂತ ಅನೇಕ ಪತ್ರಗಳು ವ್ಯವಹಾರಗಳು ಇರ್ತಾವಲ್ಲ, ಅನೇಕ ಸಾಲ್ವ್ ಮಾಡಿಕೊಟ್ಟಿದ್ದೀರಿ ಸರ್ಕಾರಕ್ಕೂ ಸೇರಿದಂತೆ. ಇಲ್ಲಿ ದೊಡ್ಡ ಪ್ರಶ್ನೆ ಬಂತು, ಸಿದ್ಧಾರ್ಥ ಅವರ ಸಹಿನೇ ವಿದಾಯ ಪತ್ರದಲ್ಲಿ ಇದೆಯಾ ಇಲ್ವಾ ಅಂಥೇಳಿ. IT ಕೊಟ್ಟಿರೋ ಸಹಿನೇ ಒಂಥರ ಇದೆ, ವಿದಾಯ ಪತ್ರದಲ್ಲಿ ಬರೆದಿರುವ ಸಹಿನೇ ಒಂಥರ ಇದೆ ಅಂಥೇಳಿ. ನಿಮ್ಮ ಸ್ಪಷ್ಟೀಕರಣ ಏನು ಈ ವಿಚಾರದಲ್ಲಿ ಅಂತ ಪಣೀಂದ್ರ ಅವರೇ? ಸರ್, ನಾನು ಈ ಲೆಟರ್ ಬಗ್ಗೆ ಮಾತಾಡಲಿಕ್ಕಿಂತ ಮುಂಚೆ ಒಂದು ಜನರಲ್ ವಿಚಾರ ಹಂಚ್ಕೋತೀನಿ.
ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಕೈ ಬರಹ ಏನಿದೆ ಅದು ಡಿಪೆಂಡಿಂಗ್ ಅಪಾನ್ ದ ಮೂಡ್, ಡಿಪೆಂಡಿಂಗ್ ಅಪಾನ್ ಸರ್ಟನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಕೆಲವು ವಿಚಾರಗಳು ಅವರು ಪ್ರತಿ ಸಲ ಸೈನ್ ಮಾಡಿದ ಕೂಡ ವ್ಯತ್ಯಾಸಗಳು ಬರ್ತವೆ. ಆದ್ರೆ ಈ ಕೆಲಸದಲ್ಲಿ ಬರುವಂತ ಸ್ವಾಭಾವಿಕ ವ್ಯತ್ಯಾಸಗಳೇನಿದೆ ಅದು ಎಷ್ಟು ಮಟ್ಟಿಗೆ ಚೇಂಜ್ ಆಗುತ್ತೆ ಅನ್ನೋದಾಯ್ತು ಅಂತ ಕೇಳಿದ್ರೆ, ಶೇಕಡ 10% ತನಕ ಅದರಲ್ಲಿ ಒಂದು ವ್ಯತ್ಯಾಸ ಟೆಕ್ನಿಕಲಿ ಸ್ಪೀಕಿಂಗ್ ನಾವು ನೋಡ್ತೀವಿ ಅದನ್ನ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಲೆಟರ್ ಅಲ್ಲಿ ಏನ್ ನಾವು ನೋಡ್ತಾ ಇದೀವಿ, ಈ ವ್ಯಕ್ತಿ ಮೊದಲನೇದಾಗಿ ಹಿ ವಾಸ್ ವೆರಿ ವೆರಿ ಅಂಡರ್ ಹೈ ಪ್ರೆಷರ್, ಮತ್ತೆ ಹಿ ವಾಸ್ ಡಿಪ್ರೆಸ್. ಆ ಕಾಂಟೆಂಟ್ ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಹಿ ವಾಸ್ ವೆರಿ ಡಿಪ್ರೆಸ್. ಆದ್ರೆ ಆ ವ್ಯಕ್ತಿ ಡಿಪ್ರೆಸ್ ಆಗಿರ್ಬೇಕಾದ್ರೆ ಯಾವ ರೀತಿಯಲ್ಲಿ ಸಿಗ್ನೇಚರ್ ಚೇಂಜಸ್ ಬರಬಹುದಿದೆ ಅನ್ನೋ ಒಂದು ಆಂಗಲ್ ಇಂದ ನೋಡ್ಬೋದಾಯ್ತು ಅಂತ ಹೇಳಿದ್ರೆ, ಈ ಸಿಗ್ನೇಚರ್ ಅಲ್ಲಿ ಐ ಮೀನ್ ಆ ಲೆಟರ್ಗೆ ಏನೋ ಒಂದು ಲೆಟರ್ ಟೈಪ್ ಮಾಡಿ ಪ್ರಿಂಟ್ ಮಾಡಿ ಸೈನ್ ಮಾಡಿದ್ದಾರೆ, ಆ ಸಿಗ್ನೇಚರ್ ಅಲ್ಲಿ ಅಂತದ್ದೇನು ಸಸ್ಪಿಷಿಯಸ್ ನೋಡುವಂತ ವಿಚಾರಗಳು ನನಗೇನು ಕಾಣಿಸ್ಲಿಲ್ಲ. ಹಾವೆವರ್ ನಾನು ನೋಡೋದು ಕೂಡ ಸ್ಕ್ಯಾನ್ ಕಾಪಿ ಆಫ್ ದ ಲೆಟರ್, ನನಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಓಕೆ, ಆದ್ರೆ ಆ ಸ್ಕ್ಯಾನ್ ಕಾಪಿ ನೋಡಿದಾಗ ಕೂಡ ನಾನು ಅಷ್ಟಾಗೇನು ಅದು ಅವರ ಒಂದು ಪಾಸ್ಟ್ ಸಿಗ್ನೇಚರ್ಗೆ ಕಂಪೇರ್ ಮಾಡಿ ನೋಡಿದಾಗ ಏನ್ ಅಂತ ಏನು ಸಸ್ಪಿಷಿಯಸ್ ಆಗಿ ಏನೋ ಯಾರೋ ಅದನ್ನ ಫೋರ್ಜರಿ ಮಾಡುವಂತ ಸಾಧ್ಯತೆಗಳಿರ್ಬೋದು, ಅಥವಾ ಎಲ್ಲಿಂದನೋ ಸಿಗ್ನೇಚರ್ ಕಟ್ ಮಾಡಿ ಪೇಸ್ಟ್ ಮಾಡಿ ಒಂದ್ ಲೆಟರ್ ಪ್ರಿಪೇರ್ ಮಾಡಿದಾರಪ್ಪ ಅಂತ ಇರ್ಬೋದು, ಆತರ ಅದು ನಂಗೆ ಸಸ್ಪಿಷಿಯಸ್ ಫ್ಯಾಕ್ಟರ್ಗಳು ಕಂಡಿಲ್ಲ. ಬಟ್ ಅಗೇನ್ ನಾನ್ ಇವಾಗ ಏನ್ ನೋಡಿದೀನಿ, ನಮ್ಗೆ ನಿಮ್ಗೆ ಹೇಗೆ ಕಾಮನ್ ಆಗಿ ಸಿಗುವಂತ ಒಂದು ಮೀಡಿಯಾ ಏನಿರುತ್ತೆ, ಒಂದು ಇಂಟರ್ನೆಟ್ ಇಂದ ಸಿಗುವಂತ ಲೆಟರ್ಗಳಾಗಿರ್ಬೋದು, ಅಂತದೇ ಒಂದು ಸೋರ್ಸ್ ಇಂದ ನಮಗೂ ಸಿಕ್ಕಿದೆ. ಹಾಗಾಗಿ ನಾನು ಆ ಸಿಗ್ನೇಚರ್ ನೋಡಿದೀನಿ ನಾನು. ಇನ್ನೊಂದು ಫಣೀಂದ್ರ ಅವರೇ, ಈಗ ಈ ರೀತಿ ಈಗ ಸಹಿ ಅವರದ್ದು ಅಲ್ಲವೋ 10% ವ್ಯತ್ಯಾಸವನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಬಹುದಾಗುತ್ತೆ. ಸಿದ್ಧಾರ್ಥ ಅವರು ಯಾವುದೋ ಸಂತೋಷ್ ಕೂಟದಲ್ಲಿದ್ದಾಗಲೋ ಯಾರೋ ಆಟೋಗ್ರಾಫ್ ಕೇಳಿದಾಗಲೋ ಬರೆಯೋದು ಬೇರೆ, ತುಂಬ ನೋವಿನಿಂದ ಒಂದು ವಿದಾಯದ ಪತ್ರವನ್ನು ಬರೆದು ಅತ್ಯಂತ ದುಃಖದಿಂದ, ಬಹುಶಃ ಅದು ಅವರ ಕಡೆಯ ಸಹಿ, ಅದು ಅವರ ಜೀವನದ ಕಟ್ಟ ಕಡೆಯ ಸಹಿ ಇದ್ದಾಗ ಸಹಜವಾಗಿ ಬೆರಳುಗಳು ಕೂಡ ಒಂದಷ್ಟು ಶೇಕ್ ಆಗಿರಬಹುದಾಗುತ್ತೆ. ಸಹಿ ಮಾಡಬೇಕಾದ ಅಷ್ಟು ದುಃಖ ಇರುತ್ತಲ್ವಾ, ಅಕ್ಸೆಪ್ಟ್ ಆಗುತ್ತೆ ಅಂತ ಹೇಳಿ. ಇದರ ಜೊತೆಗೇನೆ ಯೂಶುವಲ್ ಆಗಿ ಈ ಸಹಿಯನ್ನು ಅವಲೋಕನ ಮಾಡಬೇಕಾದ್ರೆ ಅಕ್ಷರ ಅಕ್ಷರಗಳ ನಡುವಿನ ಅಂತರ ಮತ್ತು ಅವರು ಎಷ್ಟು ಪ್ರೆಷರಲ್ಲಿ ಕೆಲವರು ಅಕ್ಷರಗಳನ್ನು ಬರೀತಾರೆ, ಕೆಲವರು ತುಂಬ ಒತ್ತಿ ಬರೀತಾರೆ, ಕೆಲವರು ತೇಲಿಸ್ತಂತೆ ಬರೀತಾರೆ, ಕೆಲವು ನೋವಲ್ಲಿದ್ದಾಗ ಖುಷಿಯಲ್ಲಿದ್ದಾಗ ಇವೆಲ್ಲವನ್ನು ಕೂಡ ಅವಲೋಕನ ಮಾಡಿ ನೋಡ್ಬೇಕಾಗತ್ತಲ್ವಾ ಅಂತ ಹೇಳಿ ಸಹಿ ಅಂತ ಬಂದಾಗ. ಸರ್ ನೋಡಿ, ಈ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ ತಗೊಳ್ಳೋದಾಯ್ತು ಅಂತ ಕೇಳಿದ್ರೆ, ಸಿದ್ಧಾರ್ಥ ಅವರು ಫಸ್ಟ್ ಎಲ್ ಅಂತ ಮೊದಲನೇ ಅಕ್ಷರ ಬರೆದು ಎರಡನೇ ಅಕ್ಷರ ಒಂದು ಎಲ್ ಅಂತ ಒಂದು ಯೂಶುವಲ್ ಆಗಿ ಅವರು ಬರಿತಿದ್ರು. ಓಕೆ, ನೋಡ್ಲಿಕ್ಕೆ ಕೆಲಸ ಕಾಣತದ್ದು, ಬಟ್ ಇವಾಗ ಲೆಟರ್ ಏನ್ ಮಾತಾಡ್ತಿದ್ವಿ ನಾವು ಲಾಸ್ಟ್ ಲೆಟರ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಆ ಎರಡನೇ ಕ್ಯಾರೆಕ್ಟರ್ ಇಲ್ಲ ಹೇಳ್ಬೇಕು ಅಂದ್ರೆ. ಓಕೆ ಓಕೆ, ಆ ಒಂದು ಕ್ಯಾರೆಕ್ಟರ್ ಇದೇ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಸಿಗ್ನೇಚರ್ ಅವ್ರದ್ದೇ ಅವ್ರದ್ದಲ್ಲ ಅಂತ ಹೇಳಿ ಬರೋದಿಲ್ಲ. ಓಕೆ, ಅವ್ರು ಏನ್ ಬರ್ದಿರೋದು ಅದು ಅವ್ರು ಬರ್ದಿದ್ದೆ ಅಂತ ವೆರಿಫೈ ಮಾಡ್ಬೇಕಾಗಿರೋ ಒಂದು ಸಿಚುಯೇಷನ್ ಇದೆ ಅಷ್ಟೇ ಹೊರತು, ಏನು ಬರ್ದಿಲ್ಲ ಆ ಒಂದು ಕಾರಣಕ್ಕೆ ಅದು ಅವ್ರದ್ದಲ್ಲ ಅಂತ ಹೇಳ್ಬಾರ್ದು ನಾವು. ಓಕೆ ಓಕೆ, ಬಟ್ ಯಸ್, ಈ ಸಿಗ್ನೇಚರ್ ನೋಡೋ ಪ್ರಕಾರ ನಾಟ್ ಓನ್ಲಿ ದ ಸೆಕೆಂಡ್ ಕ್ಯಾರೆಕ್ಟರ್, ಕಡೆ ಕ್ಯಾರೆಕ್ಟರ್ ಅವರು ಒಂಥರ ನ್ಯೂಮರಿಕ್ 2 ತರ ಬರೀತಿದ್ರು ಮುಂಚೆ. ಬೇರೆ ಸಿಗ್ನೇಚರ್ ನೋಡಿದಾಗ ಕಡೆ ಕ್ಯಾರೆಕ್ಟರ್ ಏನಿದೆ ನ್ಯೂಮರಿಕ್ 2 ತರ ಕಾಣೋದು, ಬಟ್ ಈ ಒಂದು ಲಾಸ್ಟ್ ಲೆಟರ್ ಏನ್ ಮಾತಾಡ್ತೀವಿ ನಾವು ಅದ್ರ 2 ಫಾರ್ಮೇಶನ್ ಕ್ಲಿಯರ್ ಆಗಿಲ್ಲ ಅದು. ಸೊ ವಿಚ್ ಓನ್ಲಿ ಸೇಸ್ ಹಿ ವಾಸ್ ಇನ್ ಹೈ ಆಂಗ್ಸೈಟಿ, ಅವ್ರು ಸ್ವಲ್ಪ ಆತ್ರದಲ್ಲಿ ಇದ್ರು ಅಂತ ಗೊತ್ತಾಗುತ್ತದೆ. ಅಂದ್ರೆ ಅವರ ಸಿಗ್ನೇಚರ್ನೇ ಯಾರೊಬ್ಬ ವ್ಯಕ್ತಿ ಸಿಗ್ನೇಚರ್ ಮಾಡ್ಬೇಕಾದ್ರೆ ದೇ ವಿಲ್ ಬಿ ವೆರಿ ಕಾನ್ಶಿಯಸ್. ಓಕೆ, ಸೊ ಗಮನ ಇಟ್ಟು ಸಿಗ್ನೇಚರ್ ಮಾಡುವಂತದ್ದು ಪಾರ್ಟ್ ಸಿಗ್ನೇಚರ್ ಅಂತ ಹೇಳೋದು ನಾವು. ಸೊ ಆ ಸಿಗ್ನೇಚರ್ ಕೂಡ ಅವ್ರು ಕರೆಕ್ಟ್ ಆಗಿ ಮಾಡಕ್ ಆಗ್ತಿಲ್ಲ ಅಂತ ಕೇಳಿದ್ರೆ, ಹಿ ವಾಸ್ ಇನ್ ಹರಿ, ಹಿ ವಾಸ್ ಇನ್ ಲಾಟ್ ಆಫ್ ಆಂಗ್ಸೈಟಿ, ತುಂಬಾ ಒಂದು ಆತರದಲ್ಲಿ ಇದ್ರು ಅಂತ ಆ ಒಂದು ಸಿಗ್ನೇಚರ್ ಮುಖಾಂತರ ಗೊತ್ತಾಗುತ್ತೆ. ಅಲ್ಲ ಫಣೀಂದ್ರ ಅವರೀಗ ಒಂದೇ ಪತ್ರಕ್ಕೆ ಇವರು ಸಹಿ ಹಾಕಿದ್ರ ಅಥವಾ ಒಂದೇ ಪತ್ರದಲ್ಲಿ ಎಲ್ಲವನ್ನು ವಿಷಯವನ್ನು ಆ ಥರ ಟೈಪ್ ಮಾಡಿ ಹಲವಾರು ಪತ್ರಗಳಿಗೆ ಸಹಿ ಹಾಕಿದ್ರ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಕಾರಣ ಇಷ್ಟೇ, ಏನಂತ ಹೇಳಿದ್ರೆ ಈಗ ನೀವು ಒಂದು ಬ್ಯಾಂಕ್ ಲೋನ್ಗೆ ಅಂತ ಅಪ್ಲೈ ಮಾಡಿದ್ರೆ ಒಂದು 25 ಸಹಿ ಹಾಕಿ 50 ಸಹಿ ಹಾಕಿ ಅಂತ ಬರುತ್ತಲ್ವಾ. ಮೊದಲಿಗೆ ನಾವು ಸಹಿ ಮಾಡಿರೋದಕ್ಕೂ 50ನೇ ಸಹಿಗೂ ನಮ್ಮ ಸಹಿ ನಮಗೆ ಸರಿಯಾಗಿ ಕಂಟ್ರೋಲ್ ಸಿಗ್ತಾ ಇರಲ್ಲ, ಅದು ಆ ರೀತಿ ಆಗ್ಬಿಟ್ಟಿರುತ್ತೆ. ನಿರಂತರವಾಗಿ ಸಹಿ ಮಾಡಿದಾಗಲೂ ಕೂಡ ವ್ಯತ್ಯಾಸಗಳು ಬರುತ್ತಲ್ವಾ ಅಂತ ಫಣೀಂದ್ರ ಅವರೇ. ಖಂಡಿತ ಬಂದೇ ಬರುತ್ತೆ. ಆದ್ರೆ ಆ ವ್ಯಕ್ತಿ ನೀವು 50 ಸೈನ್ ಮಾಡಿದ್ರು ಕೂಡ ಇಫ್ ಹಿ ಹ್ಯಾಸ್ ಅ ಇಂಟೆನ್ಷನ್ ಟು ಸೈನ್ ಆಲ್ 10 ಸಿಗ್ನೇಚರ್ ಆರ್ 20 ಸಿಗ್ನೇಚರ್ 100 ಸಿಗ್ನೇಚರ್, ಓಕೆ, ಇಷ್ಟು ವ್ಯತ್ಯಾಸ ಬಹಳ ಕಡಿಮೆ ಇದೆ. ಯಾಕಂದ್ರೆ ಆ ಸಿಗ್ನೇಚರ್ ಬರ್ಬೇಕಾದ್ರೆ ಅವ್ರ ಕ್ಯಾರೆಕ್ಟರ್ಗಳನ್ನ ಮಿಸ್ ಮಾಡೋದಿಲ್ಲ ಅವರು. ಬಟ್ ಇದು ಕ್ಯಾರೆಕ್ಟರ್ ಮಿಸ್ ಆಗಿರೋ ಕಾರಣಕ್ಕೋಸ್ಕರ ಬಹುಶಃ 1 ಮಾಡಿರ್ಲಿ 5 ಮಾಡಿರ್ಲಿ ಅವ್ರು ಆತದಲ್ಲಿ ಇದ್ರು ಅಂತ ಮತ್ತೆ ಗೊತ್ತಾಗತ್ತೆ. ಆದ್ರೆ ಬರಿತಾ ಕೈನೋ ಬಂದು ಅದು ಬಿಟ್ಟಿರೋ ತರ ಕಾಣಿಸ್ತಿಲ್ಲ. ಫೈನ್, ಬರಿಬೇಕಾದ್ರೆ ಆತದಲ್ಲಿ ಮಾಡೋ ತರ ಇದೆ. ಬಟ್ ಇನ್ನೊಂದು ವಿಚಾರ ಇದಲ್ಲಿದೆ,
ಸಿಗ್ನೇಚರ್ ಒಂದು ವಿಚಾರ ನೋಡ್ತಿದ್ವಿ ನಾವು, ಸಿಗ್ನೇಚರ್ ಬಿಟ್ಬಿಡೋಣ. ಅವ್ರೇನ್ ಕಾಂಟೆಂಟ್ ಬರ್ದಿರೋದು ಅದನ್ನ ಕೂಡ ಅನಲೈಸ್ ಮಾಡೋ ಒಂದು ಪಾಸಿಬಿಲಿಟಿ ಈ ಒಂದು ಕೇಸ್ ಅಲ್ಲಿ ಇದೆ. ಬಿಕಾಸ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಫೋರೆನ್ಸಿಕ್ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳ್ತೀವಿ ನಾವು ಅದನ್ನ. ಭಾಷಾ ಸಾಮರ್ಥ್ಯ, ಆ ಇಡೀ ಕಾಂಟೆಂಟ್ ನ ಅವರೇ ಪ್ರಿಪೇರ್ ಮಾಡಿರೋದ ಅಥವಾ ಯಾರೋ ಪ್ರಿಪೇರ್ ಮಾಡಿದ ಕಾಂಟೆಂಟ್ ನ ಅವರು ಪ್ರಿಂಟ್ ತಗೊಂಡು ಸೈನ್ ಮಾಡಿರೋದ, ಬಹಳ ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ವಿಚಾರ ನೀವು ಹೇಳ್ತಾ ಇರ್ತೀರಿ. ಅಂದ್ರೆ ಒಬ್ಬ ಮನುಷ್ಯನ ವೆಕ್ಯಾಬುಲರಿ ಆಗ್ಲಿ ಅಥವಾ ಈ ಕಡೆ ಆತನ ಈ ಪದ ಭಂಡಾರ, ಒಂದು ಪತ್ರವನ್ನ ಬರೀಬೇಕಾದ್ರೆ ಒಬ್ಬ ಮನುಷ್ಯ ಹೇಗೆ ಬರೆಯಬಲ್ಲ, ಆತನ ಪದ ಶಕ್ತಿ ಪದ ಸಂಪತ್ತು ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ಇನ್ಯಾರೋ ಇದ್ದಾಗ ಒಬ್ಬರು ಯೂಶುವಲ್ ಆಗಿ ಒಂದು ವಸ್ತುವನ್ನು ಗುರುತಿಸಬೇಕಾದ್ರೆ ಅವರು ಒಂದು ವರ್ಡ್ ಇಂದ ಕರೆಯಬಹುದು, ಇನ್ನೊಬ್ರು ಅದೇ ವಸ್ತುಗೆ ಬೇರೆ ವರ್ಡ್ ಇಂದ ಕರೆಯಬಹುದಾಗತ್ತೆ ಅಂತ ಹೇಳಿ. ಬಹಳ ಬಹಳ ಟರ್ನಿಂಗ್ ಪಾಯಿಂಟ್ ಆಗಬಹುದಲ್ವಾ ಒಂದು ವೇಳೆ ಆ ರೀತಿ ಆಗಿದ್ರೆ ಅಂತ. ಪಂಡಿಂದ್ರ ಅವರೇ, ಖಂಡಿತ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಫೋರೆನ್ಸಿಕ್ ಲಿಂಗ್ವಿಸ್ಟಿಕ್ಸ್ ಅಂತ ನಾವೇನು ಯೂಸ್ ಮಾಡ್ತೀವಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ ಇದರಲ್ಲಿ. ನಾಟ್ ಜಸ್ಟ್ ಅ ಸಿಗ್ನೇಚರ್, ಸಿಗ್ನೇಚರ್ ಬರೀ ಒಂದು ಚಿಕ್ಕ ಚಿಕ್ಕ ವಿಚಾರ ಈ ಒಂದು ಇದರಲ್ಲಿ. ಆ ಒಂದು ಲ್ಯಾಂಗ್ವೇಜ್ ಏನ್ ಯೂಸ್ ಮಾಡಿದ್ದಾರೆ, ಆ ಒಂದು ಕಂಪ್ಲೀಟ್ ಕಾಂಟೆಂಟ್ ಏನ್ ಬರ್ದಿರೋದು ಅದು ಅವರ ನಿಜವಾಗ್ಲೂ ಅವರೇ ಬರ್ದಿರೋದ ಅಥವಾ ಯಾರು ಡಿಕ್ಟೇಟ್ ಮಾಡಿ ಬರ್ತಿರೋದ ಅಥವಾ ಯಾರೋ ಪ್ರಿಪೇರ್ ಮಾಡಿದ್ದಕ್ಕೆ ಅವರು ಮಾಡಿರೋದ ಅದೆಲ್ಲ ವಿಚಾರ ಅದ್ರಲ್ಲಿ ಗೊತ್ತಾಗತ್ತೆ ನಮ್ಗೆ. ಅದ್ ಹೇಗೆ ಅಂದ್ರೆ ಕೇಸಿನ ತೀರ್ಪು, ಬಹುತೇಕ ಕೇಸ್ಗಳಲ್ಲಿ ಒಂದೇ ತರ ತೀರ್ಪಿದ್ರು ಕೂಡ ಬೇರೆ ಬೇರೆ ಜಡ್ಜ್ಗಳು ಬರೆದಾಗ ಆ ತೀರ್ಪನ್ನ ಓದಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಅವರ ಒಂದು ವೆಕ್ಯಾಬುಲರಿ ಅಥವಾ ಪದ ಸಂಪತ್ತು ಹೇಗಿದೆ ಅಂತ ಹೇಳಿ. ಕರೆಕ್ಟ್. ಸೊ ಆ ಒಂದು ಕಾರಣಕ್ಕೆ ಲಿಂಗ್ವಿಸ್ಟಿಕ್ ಇಸ್ ಆಲ್ಸೋ ಬಿಲಾಂಗ್ ಟು ಹಿಮ್. ಓಕೆ, ಅವಾಗ ಆ ಒಂದು ಕಾಂಟೆಂಟ್ ನಿಜ ಅಥವಾ ಸತ್ಯತೆ ಅಸತ್ಯತೆ ಬಗ್ಗೆ ಅವಾಗ ನಾವು ಡಿಸ್ಕಸ್ ಮಾಡಿ. ಬಟ್ ಸೋ ಫಾರ್ ಸಹಿ ಅಂತೂ ಇವರದ್ದೇ, ಅದರಲ್ಲೇನು ಅನುಮಾನಗಳು ಉಳಿದಿಲ್ಲ ಅಲ್ವಾ ಫಣೀಂದ್ರ ಅವರೇ? ಸರ್, ನನಗೆ ಸಿಕ್ಕಿರೋ ಒಂದು ಲಿಮಿಟೆಡ್ ಆಕ್ಸೆಸ್ ಪ್ರಕಾರ ನಾನು ಅಬ್ಸರ್ವ್ ಮಾಡೋ ಪ್ರಕಾರ ದೇರ್ ಇಸ್ ಅ ಸಸ್ಪಿಷಿಯಸ್ ನ ಸಿಗ್ನೇಚರ್. ಫೈನ್. ಥ್ಯಾಂಕ್ ಯು ಫಣೀಂದ್ರ ಅವರೇ, ಇಷ್ಟೊತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಕ್ಕಾಗಿ. ನಮಗೆ ಸಿಕ್ಕಿರುವ ಲಿಮಿಟೆಡ್ ಆಕ್ಸೆಸ್ನಲ್ಲಿ, ಅಂದರೆ ಇಲ್ಲಿಯವರೆಗೆ ಆ ಒಂದು ಪತ್ರದ ಪ್ರತಿ ನನಗೇನು ಲಭ್ಯ ಆಯಿತು ಆ ಲಭ್ಯತೆ ಪ್ರಕಾರ ನಾವು ಹೇಳೋದಾದರೆ ಇದು ಅವರದ್ದೇ ಸಹಿ ಅಂತ ನಾವು ಹೇಳಬಹುದಾಗತ್ತೆ. ಇನ್ನು ಆ ಪತ್ರದ ಎಲ್ಲ ಪದಗಳು ಅಂತ ಬಂದಾಗ ಅವರೇ ಬಳಸಿರುವ ಪದಗಳ, ಇನ್ಯಾರಾದರೂ ಹೇಳಿದ್ದಾರಾ, ಡಿಕ್ಟೇಟ್ ಮಾಡಿದ್ದಾರಾ, ಅಥವಾ ಇವರು ಡಿಕ್ಟೇಟ್ ಮಾಡಿ ಬೇರೆಯವ್ರು ಬರೆದ್ರಾ, ಅದ್ರ ಬಗ್ಗೆ ತನಿಖೆ ಬೇಕಾದ್ರೆ ಆಗಲಿ. ಆದರೆ ಇಲ್ಲಿವರೆಗೆ ಮೇಲ್ನೋಟಕ್ಕೆ ಒಂದು 10% ವ್ಯತ್ಯಾಸ ಮಾತ್ರ ಆಗಲಿಕ್ಕೆ ಸಾಧ್ಯವೇ ವಿನಃ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿಲ್ಲ, ಇದು ಅವರದ್ದೇ ಸಹಿ ಅಂತ ಹೇಳಿ ಫೋರೆನ್ಸಿಕ್ ಎಕ್ಸ್ಪರ್ಟ್ ಫಣೀಂದ್ರ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇಬ್ರು ಕೂಡ ಅಮರ್ತ್ಯ ಮತ್ತು ಈಶಾನ್ ಅವರಿಬ್ಬರು ನೋಡ್ತಾ ಇದ್ದೀರಾ, ಬಿಳಿಯ ಕುರ್ತಾದಲ್ಲಿ ಆಗಮಿಸಿದ್ದಾರೆ ಅವರು, ಬಿಳಿ ಬಣ್ಣದ ಕುರ್ತಾದಲ್ಲಿ ಕಾಣಿಸ್ತಾ ಇದಾರಲ್ಲ ಇಬ್ಬರು ಹುಡುಗರು, ಅವರಿಬ್ಬರು ಕೂಡ ತಮ್ಮ ತಮ್ಮ ಅಜ್ಜಿಯೊಂದಿಗೆ ಅಲ್ಲಿ ಸಾಗ್ತಾ ಇದ್ದಾರೆ. ಒಬ್ಬರು ಅಮರ್ತ್ಯ ಮತ್ತೊಬ್ಬರು ಈಶಾನ್ ಅಂತ ಹೇಳಿ, ಇಬ್ಬರು ಗಂಡು ಮಕ್ಕಳು ಸಿದ್ಧಾರ್ಥ ಅವರಿಗೆ ಪತ್ನಿ ಮಾಳವಿಕಾ, ಎಲ್ಲ ಕೂಡ ಅಂದರೆ ಅದು ಎಸ್ ಎಂ ಕೃಷ್ಣ ಅವರ ಮಗಳು ಮಾಳವಿಕಾ, ಎಲ್ಲರೂ ಕೂಡ ಇಡೀ ಎಸ್ ಎಂ ಕೃಷ್ಣ ಅವರ ಕುಟುಂಬ, ಸಿದ್ಧಾರ್ಥ ಅವರ ತಂದೆ ತಾಯಿಯ ಕುಟುಂಬ, ಜೊತೆಗೆ ಆ ಕುಟುಂಬ ಸದಸ್ಯರು ಬರೀ ಬ್ಲಡ್ ರಿಲೇಷನ್ಸ್ ಅಷ್ಟೇ, ಅದು ರಕ್ತ ಸಂಬಂಧ ಅಷ್ಟೇ, ರಕ್ತ ಸಂಬಂಧವಲ್ಲದ ಈ ಅನ್ನದ ಋಣದ ಸಂಬಂಧ ಇದೆಯಲ್ಲ ಸಿದ್ಧಾರ್ಥ ಅವ್ರದ್ದು, ತುಂಬ ದೊಡ್ಡದದು. ತುಂಬ ಜನಕ್ಕೆ ಅನ್ನ ಕೊಟ್ಟಂತಹ ಒಂದು ಹಿರಿಮೆ ಅಥವಾ ಖ್ಯಾತಿ ಸಿದ್ಧಾರ್ಥ ಅವರದ್ದು. ಅವರಂತೂ ಅಗಣಿತ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ ಆಗಲೇ, ಅದು ಕೊಟ್ಟಿಗೆಹಾರ ಆಗಲಿ, ಬಣಕಲ್ಲಾಗಲಿ, ಅಥವಾ ಮುಡಿಗೆರೆ ವಸ್ತಾರೆ ಮಾರ್ಗದಲ್ಲಾಗಲಿ, ದಾರಿ ಉದ್ದಕ್ಕೂ ನಿಂತಿದ್ದಾರೆ. ಸಿದ್ಧಾರ್ಥ ಅವರ ದರ್ಶನ ನಮಗೆ ಇದೇ ದಾರಿಯಲ್ಲಿ ಹೋಗ್ತಾರಂತೆ, ಕರ್ಕೊಂಡು ಹೋಗ್ತಾ ಇದಾರಂತೆ, ತೆಗೆದುಕೊಂಡು ಹೋಗ್ತಾ ಇದಾರಂತೆ ಬಾಡಿನ ಅಂತ ಹೇಳಿ ದಾರಿ ಉದ್ದಕ್ಕೂ ನಿಂತ್ಕೊಂಡಿದ್ದಾರೆ. ನಮಗೆ ದರ್ಶನ ಸಿಗಬಹುದು ಅವ್ರದ್ದು ಅಂತ ಹೇಳಿ, ಎಲ್ಲರೂ ABC ಕಂಪ್ನಿಯವರೆಗೂ ಬರಲಿಕ್ಕಾಗದೇ ಇರಬಹುದು, ದಾರಿ ಮಧ್ಯದಲ್ಲಿಯೇ ದರ್ಶನ ಪಡೆದುಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ನೀವೀಗ ನೋಡ್ತಿರೋದು ಅಮ್ಮನ ಕಣ್ಣೀರು. ನಾನಾಗಲೇ ಹೇಳ್ತಾ ಇದ್ದೆ, ಪುತ್ರ ಶೋಕಂ ನಿರಂತರಂ ಅಂಥೇಳಿ, ಏನೂ ಇಲ್ಲ ಅದರ ಮುಂದೆ, ಇನ್ನೇನು ಅದಕ್ಕೆ ಬದಲಿ ಇಲ್ಲ. ಮಗನ ಸಾವಿಗಿಂತ ದೊಡ್ಡ ದುಃಖ ಹೆತ್ತ ತಂದೆ ತಾಯಿಗೆ ಇನ್ಯಾವುದೂ ಇರಲಾರದು ಅಂತ ಭಾವಿಸಿದ್ದೀನಿ ಅಂತ ದುಃಖದಲ್ಲಿ ಅವರ ತಾಯಿ ಇದ್ದಾರೆ. ಇನ್ನೊಂದು ಕಡೆ ಅವರ ತಂದೆ ಗಂಗಯ್ಯ ಹೆಗಡೆ ಅವರು ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ವಿಷಯ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಅವರಿಗೆ ಬಹುಶಃ ಹೇಳಿದ್ರು ಸದ್ಯಕ್ಕೆ ಅವರದ್ದು ಅರ್ಥವಾಗುವ ಸ್ಥಿತಿಯಲ್ಲಿ ಇದ್ದಾರಾ ಇಲ್ವಾ ಅದು ಕೂಡ ನಮಗೆ ಗೊತ್ತಿಲ್ಲ. ಇದರ ಮಧ್ಯೆ ಅಂತಿಮ ಯಾತ್ರೆ ಇಲ್ಲಿ ಸಾಗ್ತಾ ಇದೆ. ಅದು ಮೊದಲಿಗೆ ABC ಕಂಪನಿಗೆ ಬಂದು ಕೆಲ ಕಾಲ ಎಲ್ಲರೂ ಕೂಡ ದರ್ಶನ ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ, ದರ್ಶನಕ್ಕೆ ಇಡುತ್ತಾರೆ. ಆನಂತರದಲ್ಲಿ ಮತ್ತೆ ಚೇತನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಅಲ್ಲಿ ನೆರವೇರುತ್ತೆ. ಇದರ ಮಧ್ಯದಲ್ಲಿ ಅಂತಿಮ ದರ್ಶನಕ್ಕಾಗಿ ಎಲ್ಲ ಗಣ್ಯರು ಚಿಕ್ಕಮಗಳೂರಿನ ಕಡೆಗೆ ಹೆಜ್ಜೆ ಹಾಕಿದ್ದಾರೆ. ABC ಕೇಂದ್ರ ಕಚೇರಿಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚಿಕ್ಕಮಗಳೂರಿಗೆ ಈಗಷ್ಟೇ ಸಿದ್ಧಾರ್ಥ ಅವರ
ಮೃತದೇಹ ಆಗಮಿಸಿದೆ, ಆಂಬ್ಯುಲೆನ್ಸ್ ಬಂದಿದೆ, ನೀವು ನೋಡಬಹುದಾಗತ್ತೆ. ಈಗಷ್ಟೇ ಆಗಮಿಸ್ತಾ ಇದೆ ಚಿಕ್ಕಮಗಳೂರಿಗೆ ಸಿದ್ಧಾರ್ಥ್ ಅವರ. ಯಾವ ಆ ಮಣ್ಣಿನ ಮಗ ಇಡೀ ವಿಶ್ವ ಮಟ್ಟದಲ್ಲಿ ಬೆಳೆದನೋ ಅದೇ ಮಣ್ಣಿನ ಮಗನ ಮೃತದೇಹ ಇದೀಗ ABC ಕಚೇರಿಗೆ ಆಗಮಿಸ್ತಾ ಇದೆ. ಚಿಕ್ಕಮಗಳೂರಿನ ಕಾಫಿಯ ಘಮಲನ್ನು ವಿಶ್ವಕ್ಕೆ ಪಸರಿಸಿದಂತಹ ಖ್ಯಾತಿ ಇದೆ ಸಿದ್ಧಾರ್ಥ್ ಅವರಿಗೆ. ಆ ಕಾಫಿ ನಾಡಿನ ಮಗ ಇದೀಗ ಮೃತದೇಹವಾಗಿ ಚಿಕ್ಕಮಗಳೂರಿಗೆ ಆಗಮಿಸ್ತಾ ಇದ್ದಾನೆ. ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಬಾಳಿ ಬದುಕಬೇಕಾಗಿದ್ದಂತಹ ಚಿಕ್ಕಮಗಳೂರಿನ ಮಣ್ಣಿನ ಮಗ ಇದೀಗ ತಣ್ಣಗೆ ಒಂದು ಆಂಬ್ಯುಲೆನ್ಸ್ನಲ್ಲಿ ಮಲಗಿಬಿಟ್ಟಿದ್ದಾನೆ. ಅವನ ದರ್ಶನ ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಹೇಳಿ ಚಿಕ್ಕಮಗಳೂರಿನ ಜನಸಾಗರವೇ ಅಲ್ಲಿ ಕಾಯ್ತಾ ಇದೆ. ನಿಜಕ್ಕೂ ಇನ್ನೂ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಫಿಟ್ ಆಗಿದ್ದು ಅಂತ ಕಾಣುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ ನಮಗೆ 60 ವರ್ಷ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ನಂಬಲಿಕ್ಕೆ ಆಗಲ್ಲ. ಇರಲಾರ್ದು ಅಷ್ಟಿರಲಾರ್ದು ಅಂತಲೇ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಫಿಟ್ ಆಗಿದ್ದರು, ದೈಹಿಕವಾಗಿ ಮಾನಸಿಕವಾಗಿ ಕೂಡ ಫಿಟ್ ಆಗಿದ್ದರು. ಮಾನಸಿಕ ಫಿಟ್ ಆಗಿರೋದೇ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕಾಗಲ್ಲ. ಗೊತ್ತಿಲ್ಲ ಸಾವು ಈ ರೀತಿಯಲ್ಲೂ ಬಂದು ಕದ ತಟ್ಟುಬಿಟ್ಟಿತ್ತಾ ಸಿದ್ಧಾರ್ಥ ಅವ್ರಿಗೆ. ಯಾರಿಗೂ ಗೊತ್ತೇ ಆಗಲಿಲ್ವಾ ಅದು ಬಿಸ್ನೆಸ್ ಲಾಸ್, ಬಿಸ್ನೆಸ್ಸಿನ ನಷ್ಟ. ಅದಕ್ಕಿಂತ ಹೆಚ್ಚಾಗಿ ಹಣ ಒಂದು ಪ್ರಯಾರಿಟಿ ಆಗಿರಲಿಲ್ಲ ನನಗೆ. ಅವ್ರು ಅದನ್ನು ಹೇಳ್ತಾ ಇರ್ತಾರೆ, ಬಿಸ್ನೆಸ್ನಲ್ಲಿ ಹಣ ಒಂದು ಹಂತದವರೆಗೂ ಮಾತ್ರ ಪ್ರಯಾರಿಟಿ ಆಗಿರುತ್ತೆ, ಆಮೇಲೆ ಪ್ಯಾಷನ್ ನಮ್ಮನ್ನು ಡ್ರೈವ್ ಮಾಡ್ತಾ ಇರುತ್ತೆ, ನಮ್ಮನ್ನು ಅದು ಮುಂದಕ್ಕೆ ಸಾಗಿಸ್ತಾ ಇರುತ್ತೆ ನಮ್ಮನ್ನು ಅಂತ ಹೇಳಿ. ಆದರೆ ಈ ಹಂತದಲ್ಲಿ ಕೆಲವು ಕಿರುಕುಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವರು. IT ಇಲಾಖೆಯ ಮಾಜಿ DG ಕಡೆಯಿಂದ ತಲೆ ಕಿರುಕುಳ ಇತ್ತು. ಕೆಲವು ಗೆಳೆಯರು ಯಾರು ಈ ಷೇರಲ್ಲಿ ಹೂಡಿಕೆಯನ್ನು ಮಾಡಿದ್ರು ಅವರೇ ನನ್ನ ಷೇರನ್ನು ಮತ್ತೆ ಮರು ಖರೀದಿ ಮಾಡು ಅಂಥೇಳಿ ಒತ್ತಡವನ್ನು ಹಾಕ್ತಾ ಇದ್ರು. ನಾನು ರಿಟರ್ನ್ ಮಾಡಲಿಕ್ಕೂ ರೆಡಿಯಾಗಿದ್ದೆ, ಆದರೆ ಈ ಪ್ರೆಷರ್ ಇಲ್ಲಿಯವರೆಗೂ ತಡೆದುಕೊಂಡಿದ್ದೆ. ಸಾರಿ, ಕ್ಷಮಿಸಿಬಿಡಿ ನನ್ನನ್ನು, ನೀವು ನನ್ನ ಮೇಲಿಟ್ಟಂಥ ನಂಬಿಕೆಯನ್ನು ಉಳಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಅವರು ಬರೆದುಬಿಟ್ಟು ನೇತ್ರಾವತಿ ನದಿ ಮೇಲಿನ ಸೇತುವೆಯಿಂದ ಪ್ರಪಾತಕ್ಕೆ ಜಿಗಿದುಬಿಡ್ತಾರಲ್ಲ ನೀರಿನ ಪ್ರಪಾತಕ್ಕೆ, ಒಂದು ರೀತಿಯಲ್ಲಿ ಯಾರಿಗೂ ಸಹಿಸಿಕೊಳ್ಳಲಿಕ್ಕೆ ಗ್ರಹಿಸಲಿಕ್ಕೆ ಸಾಧ್ಯವಾಗದಂಥ ಒಂದು ವಿಚಾರ ಇದು. ಅನೇಕರು ಬಿಸ್ನೆಸ್ ಲಾಸ್ ಮಾಡಿಕೊಂಡಿದ್ದಾರೆ, ಕೆಲವು ಸಾಲ ಕಟ್ಟಲಿಕ್ಕೆ ಆಗಿಲ್ಲ, ಕೆಲವು ದೇಶನೇ ಬಿಟ್ಟುಬಿಟ್ಟಿದ್ದಾರೆ. ಇನ್ನಲ್ಲಿಂದನೋ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ದೇಶ ಬಿಟ್ಟು ಹೋದರು, ವಾಪಸ್ ಬಂದರು, ವಿಚಾರಣೆ ಫೇಸ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇಂಥ ಯಾವ ತಪ್ಪನ್ನೂ ಮಾಡದ ಒಬ್ಬ ಉದ್ಯಮಿ ಇವತ್ತಿಗೆ ಕಿರುಕುಳ ಸಹಿಸಿಕೊಳ್ಳಲಾಗದೆ ತಾನು ಅಂತಿಮ ವಿದಾಯ ಹೇಳ್ತಾ ಇದ್ದೀನಿ ಅಂತ ಬರೆದು ಬಿಟ್ಟಾಗ ಯಾರಂದರೆ ಯಾರಿಗೂ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಶೇಷವಾಗಿ ಅವರ ಸಿಬ್ಬಂದಿ ದೊಡ್ಡ ಮಟ್ಟದಲ್ಲಿದ್ದಾರೆ. ಕಾಫಿ ಡೇ ಸಿಬ್ಬಂದಿ ಆಗಲಿ, ಮೈಂಟ್ರಿ ಆಗಲಿ, ABC ಆಗಲಿ, ಈ ರೀತಿಯಾಗಿ ಅಥವಾ ಫರ್ನಿಚರ್ ಬಿಸ್ನೆಸ್ ಆಗಲಿ, ಎಲ್ಲ ಕಡೆಯೂ ಸಿಬ್ಬಂದಿ ಇರ್ತಾರೆ. ಇದರ ಮಧ್ಯದಲ್ಲಿ ಎಲ್ಲರಿಗೂ ತುಂಬಲಾರದ ಒಂದು ನಷ್ಟ ಇದು, ಅಕ್ಷರಶಃ ನಷ್ಟ ಅದು, ಅಕ್ಷರಶಃ ತುಂಬಲಾರದ ನಷ್ಟವೇ ಆಗಿರುತ್ತೆ. ಇದೀಗ ಸಿದ್ಧಾರ್ಥ್ ಮೃತದೇಹ ABC ಕಚೇರಿಗೆ ಆಗಮಿಸಿದೆ. ಹಲೋ, ಆಂಬ್ಯುಲೆನ್ಸ್ನ ಒಳಗಡೆ ಸಿದ್ಧಾರ್ಥ ಮೃತದೇಹ ಇದೆ. ಅದರ ದರ್ಶನಕ್ಕೆ ಎಲ್ಲರೂ ಕೂಡ ಅಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ಕಡೆಯ ಬಾರಿಗೆ ನಮಗೆ ದರ್ಶನ ಸಿಗಲಿ, ಈ ನೆಲದ ಈ ಮಣ್ಣಿನ ಮಗನನ್ನು ನಾವು ಕಡೆಯ ಬಾರಿಗೆ ನೋಡೋಣ ಅಂಥೇಳಿ. ಸಿದ್ಧಾರ್ಥ ಸಾಧನೆ ಬಹಳ ದೊಡ್ಡದು ನೋಡಿ, 35 ವರ್ಷಗಳ ಸಾಧನೆ ಅದು. ಈಗ 60 ವರ್ಷ ಅಂತ ಇಟ್ಕೊಂಡ್ರು ಕೂಡ 25 ವಯಸ್ಸಿಗೇ ಎಷ್ಟೆಲ್ಲ ಕನಸುಗಳ ಮೂಟೆನ ಹೊತ್ಕೊಂಡು ಮುಂಬೈಗೆ ಹೋಗಿ ಅಲ್ಲಿಂದ ಬಂದು ಇಡೀ ವಿಶ್ವದಲ್ಲೇ ಈ ಕಾಫಿಯ ಒಂದು ಘಮಲನ್ನು ಪಸರಿಸಿದಂತಹ ಖ್ಯಾತಿ ಇರುವ ಒಬ್ಬ ವ್ಯಕ್ತಿ ಇವತ್ತು ತನ್ನ ಹುಟ್ಟೂರಿಗೆ ಅಲ್ಲಿ ವಾಪಸ್ಸಾಗ್ಬಿಡ್ತಾರೆ ಅಂತ ಹೇಳಿದ್ರೆ ಯಾರಿಗೂ ನಂಬಲಿಕ್ಕೆ ಕಷ್ಟ. ಅದನ್ನು ಆ ದುಃಖವನ್ನು ಸಹಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಇದು ಒಂದು ಕಡೆ, ಇದು ಹೊರ ಜಗತ್ತಿನ ಒಂದು ವಿಚಾರವಾದರೆ, ಇನ್ನು ತನ್ನ ಮಗ ಇಷ್ಟು ಸಾಧನೆಯನ್ನು ಮಾಡಿದ್ದ, ಇಷ್ಟು ವರ್ಷಗಳ ಕಾಲ ತನ್ನ ಮಗ ಈಗ ಈ ರೀತಿ ಶವವಾಗಿ ಬಂದುಬಿಟ್ಟನಲ್ಲ ಅಂತ ಹೇಳಿ ಅವರ ಫ್ಯಾಮಿಲಿಗೆ, ತಂದೆ ತಾಯಿಗೆ ಎಷ್ಟು ದುಃಖ ಇರಬೇಡ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿರುತ್ತೆ. ಜೊತೆಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಳಿಯ, ಭಾರತದ ವಿದೇಶಾಂಗ ಮಂತ್ರಿ ಆಗಿದ್ದಂಥವರು, ರಾಜ್ಯಪಾಲರಾಗಿದ್ದಂಥವರು ಎಸ್ ಎಂ ಕೃಷ್ಣ ಅವರಿಗೆ ನಿನ್ನೆಯಿಂದನೂ ಕೂಡ ಭರಿಸಲಾದ ದುಃಖ. ಫ್ಯಾಮಿಲಿ ವೈದ್ಯರು ಬಂದು ಕೂಡ ಅವ್ರಿಗೆ ತಪಾಸಣೆಯನ್ನು ಮಾಡಿ ಹೋಗಿದ್ದಾರೆ. ಅಂತಹ ದುಃಖದ ಮಡುವಿನಲ್ಲಿ ಸದ್ಯ ಎಸ್ ಎಂ ಕೃಷ್ಣ ಅವರ ಕುಟುಂಬ, ಪ್ರೇಮಕೃಷ್ಣ ಅವರು ಕೂಡ ಇದ್ದಾರೆ. ಇನ್ನು ಮಕ್ಕಳಿಗೂ ದುಃಖ ಆಗಿದೆ. ಈ ಕಡೆ ಮೊಮ್ಮಕ್ಕಳು, ಅದು ಅಮರ್ತ್ಯ ಆಗಲಿ ಅಥವಾ ಈಶಾನ್ ಆಗಲಿ, ಅವರಿಗೂ ಕೂಡ ಅಪಾರ ಪ್ರಮಾಣದ ದುಃಖ ಇದೆ. ನೀವು ನೋಡ್ತಾ ಇದ್ದೀರಾ ತಾಯಿ ಮತ್ತು ಪತ್ನಿ ಕಣ್ಣೀರು, ಪತ್ನಿ ಮತ್ತು ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಈಶಾನ್ ಮತ್ತು ಅಮರ್ತ್ಯ ಮೂಕ ವಿಸ್ಮಿತರಾಗಿದ್ದಾರೆ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಸ್ತಬ್ಧರಾಗಿಬಿಟ್ಟಿದ್ದಾರೆ. ಇದು ನೀವು ನೋಡ್ತಾ ಇದ್ದೀರಾ, ಮಾಳವಿಕಾ ಅವ್ರು ನೋಡ್ತಾ ಇದ್ದೀರಾ.
ಮಾಳವಿಕಾ ಅವರು ಒಂದು ಕಡೆಯಲ್ಲಿ, ಜೊತೆಗೆ ಸಿದ್ಧಾರ್ಥ ಅವರ ತಾಯಿ ಒಂದು ಕಡೆಯಲ್ಲಿ, ಒಂದು ಕಡೆ ಈಶಾನ್ ಮತ್ತು ಅಮರ್ಥ್ಯ ಅವರಿಬ್ಬರು ಕೂಡ ದುಃಖತಪ್ತರಾಗಿದ್ದಾರೆ. ಈಗಾಗಲೇ ಅಲ್ಲಿ ಎಲ್ರಿಗೂ ದರ್ಶನಕ್ಕೆ ಅಂತೇಳಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ಇಡೀ ಕುಟುಂಬ ಅಲ್ಲಿಗೆ ಆಗಮಿಸ್ತಾ ಇದೆ. ಒಂದು ಕಡೆ ಮಾಳವಿಕಾ ಅವರು, ಇನ್ನೊಂದು ಕಡೆಯಲ್ಲಿ ಸಿದ್ಧಾರ್ಥ ಅವರ ತಾಯಿ, ಸಿದ್ಧಾರ್ಥ ಅವರ ಮಕ್ಕಳು ಈಶಾನ್ ಮತ್ತು ಅಮರ್ತ್ಯ ಎಲ್ಲರನ್ನು ಕೂಡ ನೀವು ನೋಡಬಹುದಾಗಿದೆ. ಹಲೋ, ಮೊಬೈಲ್ ಎಸ್ ಎನ್ ಕೃಷ್ಣ ಅವರಿಗೆ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬರು ಶಾಂಭವಿ ಮತ್ತೊಬ್ಬರು ಮಾಳವಿಕಾ. ಮಾಳವಿಕಾ ಅವರನ್ನ ಸಿದ್ಧಾರ್ಥ ಅವರು ವರೆಸಿದ್ರು. ಸಿದ್ಧಾರ್ಥ ಅವರಿಗೆ ಇಬ್ಬರು ಗಂಡ ಮಕ್ಕಳು, ಒಬ್ಬರು ಈಶಾನ್ ಮತ್ತೊಬ್ಬರು ಅಮರ್ಥ್ಯ ಅಂತೇಳಿ. ಇನ್ನೊಬ್ಬರು ನೋಡ್ತಾ ಇದ್ರಲ್ಲ, ಇಲ್ಲಿ ಸ್ಪೆಕ್ಟ್ ಹಾಕೊಂಡಿದ್ದಾರೆ ಅಂದರೆ ಕನ್ನಡಕ ಹಾಕಿದ್ದಾರಲ್ಲ, ಇವರು ಶಾಂಭವಿ ಅಂತೇಳಿ. ಎಸ್ ಎಂ ಕೃಷ್ಣ ಅವರ ಮತ್ತೊಬ್ಬ ಮಗಳು, ತುಂಬ ದುಃಖತಪ್ತರಾಗಿದ್ದರು. ನಿನ್ನೆ ಇಲ್ಲಿ ಬೆಂಗಳೂರಿನ ನಿವಾಸದಲ್ಲಿಯೂ ಕೂಡ ಬಹಳ ಓಡಾಡ್ತಾ ಇದ್ದರು, ಸಂತೈಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದರು. ಅವರಿಗೂ ದೊಡ್ಡ ದುಃಖ ಇದೆ. ಈ ಎಸ್ ಎಂ ಕೃಷ್ಣ ಅವರ ಇಬ್ಬರು ಹೆಣ್ಣುಮಕ್ಕಳು ಶಾಂಭವಿ ಮತ್ತು ಮಾಳವಿಕಾ, ಶಾಂಭವಿ ಅವ್ರನ್ನ ನೋಡ್ತಾ ಇದ್ದೀವಲ್ಲಿ, ಅವರು ಕನ್ನಡಕ ಹಾಕೊಂಡಿದ್ದಾರಲ್ಲ ಅವರು. ಇನ್ನೊಂದು ಕಡೆಯಲ್ಲಿ ಮಾಳವಿಕಾ ಅವ್ರನ್ನ ಸ್ವಲ್ಪ ಅವ್ರ ಪಕ್ಕದಲ್ಲಿ ಆ ಕಡೆಯಲ್ಲಿ ಅವರು ಕೂಡ ಕುಳಿತಿದ್ದಾರೆ, ದುಃಖದಲ್ಲಿದ್ದಾರೆ. ಇನ್ನೊಂದು ಕಡೆ ಸಿದ್ಧಾರ್ಥ ಅವರ ತಾಯಿಯವರನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಶಾನ್ ಮತ್ತು ಅಮರ್ತ್ಯ ಅಂದರೆ ಇತ್ತೀಚೆಗೆ ಕಳೆದ 3 ವರ್ಷ ಅಂತ ನಾನು ಭಾವಿಸ್ತೀನಿ. ಕಳೆದ 3 ವರ್ಷಗಳಿಂದ ಆ ತಂದೆಯ ಎಲ್ಲ ವ್ಯವಹಾರಗಳನ್ನು ಕೂಡ, ಅಂದರೆ ತಮ್ಮ ಎಲ್ಲ ವ್ಯವಹಾರಗಳ ಬಗ್ಗೆ ಕೂಡ ಮಕ್ಕಳಿಗೆ ಅವರು ಹೇಳಿಕೊಟ್ಟಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಮರ್ತ್ಯನಿಗೆ ಇದರ ಬಗ್ಗೆ ಹೆಚ್ಚಾಗಿ ನಾನು ತಿಳುವಳಿಕೆ ಕೊಟ್ಟಿದ್ದೀನಿ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಅಂದರೆ ಅಲ್ಲಿಗೆ ಬಹುತೇಕವಾಗಿ ತಾನೇನು ವ್ಯವಹಾರ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಅಂದರೆ ಹೇಗೆ, ಯಾವ ಹೆಜ್ಜೆ ಸರಿ ಯಾವ ಹೆಜ್ಜೆ ಸರಿಯಲ್ಲ, ಬಿಸ್ನೆಸ್ನ ಪಾಠಗಳ ಬಗ್ಗೆ, ಎಕನಾಮಿಕ್ಸ್ ಕೂಡ ಓದ್ಕೊಂಡಿದ್ರು ಸಿದ್ಧಾರ್ಥ ಅವರು, ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡಿಕೊಂಡಿದ್ರು. ಬಹುಶಃ ಎಲ್ಲ ಒಂದು ಜ್ಞಾನವನ್ನು ಮಕ್ಕಳಿಗೆ ಧಾರೆಯೇರುವ ಕೆಲಸವನ್ನು ಕೂಡ ಅವರು ಮಾಡಿದರು. ಇದರ ಮಧ್ಯೆ ಇಳಿಯಬಾರದ ಸ್ಟಾಪ್ನಲ್ಲಿ ಇಳಿಕೊಂಡು ಬಿಟ್ಟರು ಸಿದ್ಧಾರ್ಥ ಅವರು ಅಂತೇಳಿ. ಪ್ರಯಾಣ ತುಂಬ ದೂರ ಇತ್ತು, ಇನ್ನೂ ಕೂಡ ಮಕ್ಕಳೊಂದಿಗೆ ಕಾಲ ಕಳೆಯುವಂತಹದ್ದಿತ್ತು. ಬಹುಶಃ ಈ 60 ವರ್ಷ ಅನ್ನೋದು ಯಾವ್ದಾನ ಸರ್ಕಾರಿ ನೌಕರಿ ಏನಾದರೂ ಆಗಿದ್ದಿದ್ರೆ ರಿಟೈರ್ಮೆಂಟ್ ಏಜ್ ಅದು, ಆದರೆ ಉದ್ಯಮದಲ್ಲಿ ಹಾಗಾಗಲ್ಲ. ಉದ್ಯಮಿಗಳು ಯಾವತ್ತೂ ನಿವೃತ್ತರಾಗಲ್ಲ, ಅವರು ಸಾಯ್ತಾರಷ್ಟೇ ಅಂತ ಕೂಡ ಒಂದು ಮಾತಿದೆ. ಹಾಗೆಯೇ ಬಹುಶಃ ಇನ್ನೂ ಬಹಳ ವರ್ಷಗಳ ಒಂದು ಜೀವನ ಬಾಕಿ ಇದ್ದಾಗಲೇ ಇಳಿದು ಹೋಗಿಬಿಟ್ರ ಸಿದ್ಧಾರ್ಥ ಅವರು, ಸೇತುವೆಯಿಂದ ಕೆಳಗಡೆ ಹಾರಿಬಿಟ್ರ, ಆ ದುಃಖ ಯಾರನ್ನು ಕೂಡ ಇಲ್ಲಿ ಬಿಡ್ತಾ ಇಲ್ಲ. ಒಂದು ಕಡೆ ಪತಿಯಾಗಲಿಕ್ಕೆ, ಮತ್ತೊಂದು ಕಡೆ ಪುತ್ರನಾಗಲಿಕ್ಕೆ, ಇನ್ನೊಂದು ಕಡೆ ಪಿತನ ಆಗಲಿಕ್ಕೆ, ತಂದೆಯಾಗಲಿಕ್ಕೆ, ಪತಿ ಪುತ್ರ ಪಿತ, ಆ 3 ದುಃಖವನ್ನು ಕೂಡ ನಾವು ಒಮ್ಮೆಲೆ ನೋಡ್ತಾ ಇದ್ದೀವಿ. ಏನು ಪದಗಳಿಲ್ಲ, ಯಾರು ಮತ್ತೊಬ್ಬ ಸಿದ್ಧಾರ್ಥ ಅವರನ್ನು ಕೊಡಲಾರರು, ಸಿದ್ಧಾರ್ಥ ಮತ್ತೆ ಎದ್ದು ಬರಲಾರರು, ಆ ದುಃಖವೇ ಆಗಿರುತ್ತೆ. ಇಲ್ಲಿ ಶಬ್ದಗಳು ಕಡಿಮೆ, ಭಾವನೆಗಳು ಜಾಸ್ತಿ ಮಾತನಾಡ್ತವೆ. ಡಿ ಕೆ ಶಿವಕುಮಾರ್ ಅವರು, ಎಸ್ ಎಂ ಕೃಷ್ಣ ಅವರು ಎಚ್ಎಲ್ ಏರ್ಪೋರ್ಟ್ನಿಂದಲೇ ಹೊರಟಿದ್ರು. ಎಲ್ಲರೂ ಕೂಡ ರೀಚ್ ಆಗಿದ್ದಾರೆ, ಚಿಕ್ಕಮಗಳೂರು ಬಂದು ತಲುಪಿಕೊಂಡಿದ್ದಾರೆ. ABC ಕಂಪನಿ ಬಳಿಯಲ್ಲಿ ಇದೀಗ ಮೃತ ದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಸ್ ಎಂ ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ
ಏನೇ ಇದ್ರು ಕೂಡ ಎಸ್ ಎನ್ ಕೃಷ್ಣ ಅವರ ನೆರಳನ್ನೇನು ಬೆಳೆದಂಥವರಲ್ಲ, ತಮ್ಮದೇ ಆದಂಥ ಒಂದು ಐಡೆಂಟಿಟಿಯನ್ನು ಇಟ್ಕೊಂಡಿದ್ರು. ಆದರೆ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆದ ಕಾರಣಕ್ಕೆ ಎಸ್ ಎನ್ ಕೃಷ್ಣ ಅವರ ಅಳಿಯ 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 ಅನ್ನೋ ಒಂದು ಮಾತು ಜನಿತವಾಯಿತು. ಇದರ ಆಚೆಗೆ ಕಾಫಿ ಡೇ ಸಿದ್ಧಾರ್ಥ್, ಕಾಫಿ ಡೇ ಸಿದ್ಧಾರ್ಥ್ ಈ ಒಂದು ಹೆಸರೇ ಸಾಕಿತ್ತು ಸಿದ್ಧಾರ್ಥ್ ಅವರ ಐಡೆಂಟಿಟಿಗೆ. ಆ ಕಾನ್ಸೆಪ್ಟೇ ಆ ರೀತಿ ಇತ್ತು. ಸುಮಾರು ವರ್ಷಗಳ ಹಿಂದೆ ಕಾಫಿ ಡೇ, ಯಾರು ಬೇಕಾದ್ರೆ ಎಷ್ಟೊತ್ತಾದರೂ ಕುಳಿತುಕೊಳ್ಳಿ, ನೀವು ಕಾಫಿ ಕುಡೀರಿ, ಕುಡಿದೇ ಇರಿ, ನೀವು ಮಾತನಾಡಿ, ಚರ್ಚೆ ಮಾಡಿ, ಯಾರ ತಕರಾರು ಇಲ್ಲ, ಒಂದು ಏಕಾಂತ, ಎರಡು ಮನಸ್ಸಿನ ಒಂದು ಏಕಾಂತಕ್ಕೆ. ಇದು ಏಕಾಂತ ಅನ್ನೋದು ಯಾವಾಗಲೂ ಸಿಂಗಲ್ ಆಗಿ ಮಾತನಾಡ್ತಾರೆ, ಆದರೆ ಎರಡು ಮನಸ್ಸುಗಳ ಒಂದು ಏಕಾಂತವನ್ನು ಸವಿಬೇಕಾದ್ರೆ ಕಾಫಿ ಡೇಗೆ ಹೋಗಬಹುದಾಗಿತ್ತು ಅನ್ನೋ ಒಂದು ಮಾತು ಬಹಳ ಪ್ರಚಲಿತದಲ್ಲಿತ್ತು, ಜನಪ್ರಿಯವಾಗಿತ್ತು, ಇವತ್ತಿಗೂ ನಿಜ ಅದು. ಅನೇಕರು ಅನೇಕ ರೀತಿ ವ್ಯವಹಾರಗಳನ್ನು, ಅದು ಬಿಸ್ನೆಸ್ ಮಾತುಕತೆ ಆಗಲಿ, ಬೇರೆ ರೀತಿಯ ಹರಟೆಗಳಾಗಲಿ, ಚರ್ಚೆಗಳಾಗಲಿ, ಒಂದು ನನಗೊಂದು ಒಂದು ಪ್ರೈವಸಿ ಬೇಕಪ್ಪ, ಒಂದು ಖಾಸಗಿತನ ಬೇಕಪ್ಪ ನನಗೆ ಅಂತ ಬಯಸಿದಾಗಲೂ ಕೂಡ ಕಾಫಿ ಡೇ ಅದಕ್ಕೆ ವೇದಿಕೆಯಾಗಿತ್ತು. ಅಂತಹ ಕಾಫಿ ಡೇ ಸಿದ್ಧಾರ್ಥ ಭಾರತ ಲೋಕಕ್ಕೆ ಪ್ರಯಾಣ ಮಾಡಿಬಿಟ್ಟಿದ್ದಾರೆ, ಹೋಗಿ ಬರಲೆ ಅಂತ ಹೇಳ್ತಾ ಇದ್ದಾರೆ. ಇದೀಗ ಅವರ ಮೃತದೇಹದ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಆ್ಯಂಬುಲೆನ್ಸ್ನಿಂದ ಅದನ್ನು ABC ಕಂಪನಿಯ ಬಳಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲಿ ಅದು ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ, ಅಲ್ಲಿ ಇಳಿಸಲಾಗುತ್ತೆ ಅದನ್ನು. ಈ ಕಡೆ ಭೋಜೇಗೌಡರಾಗಲಿ, CD ರವಿಯವರಾಗಲಿ, ಎಲ್ಲರೂ ಕೂಡ ಅಲ್ಲಿದ್ದಾರೆ, ಹೆಗಲು ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ನೋಡಬಹುದಾಗುತ್ತೆ. ಚಿಕ್ಕಮಗಳೂರಿನ ಶಾಸಕರು CT ರವಿ ಅವರಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ತುಂಬ ದುಃಖತಪ್ತರಾಗಿದ್ದರು, ಪರಿಚಯ ಇದ್ದಂಥವರೇ ಸಿದ್ಧಾರ್ಥ ಅವರಿಗೆ. ನಮ್ಮೂರಿನ ಹುಡುಗ ರೀ, ದೊಡ್ಡ ಸಾಧನೆ ಮಾಡಿದ್ದಿರಂಥ ಹುಡುಗ ಈಗ ಇಲ್ವಲ್ಲ ಅನ್ನೋ ದುಃಖ ಅವ್ರಿಗೂ ಕೂಡ ಸಹಜವಾಗಿದೆ. ಎಲ್ಲರೂ ನಿಂತು ಅಂದರೆ ಒಂದು ಪಕ್ಷ ಅಂತಲ್ಲ, ಇಲ್ಲಿ ಒಂದು ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳಲ್ಲಿಯೂ ಕೂಡ ಸಿದ್ಧಾರ್ಥ ಅವರಿಗೆ ಗೆಳೆಯರಿದ್ದರು. ಇದೀಗ ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಅಲ್ಲಿ ಖಾದರ್ ಅವರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಖಾದರ್ ಅವರು ನಿನ್ನೆಯಿಂದನೂ ಕೂಡ ಅಷ್ಟೇ, ಯಾವ ಒಂದು ಬ್ರಿಡ್ಜ್ ಮೇಲಿಂದ ಸಿದ್ಧಾರ್ಥ ಅವರು ಕಾಣೆಯಾಗಿದ್ದರು, ಅಲ್ಲಿ ಹುಡುಕಾಟದ ವಿಚಾರದಲ್ಲಿ ನಿನ್ನೆ ಇಡೀ ದಿನ ನಿಂತಿದ್ದರು. ಇವತ್ತು ಕೂಡ ಖಾದರ್ ಅವರು ಅಲ್ಲಿ ಆಗಮಿಸಿ ಸಾಕಷ್ಟು ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದರು. ಸಿದ್ಧಾರ್ಥ ಅವರ ಆಪ್ತ ವಲಯ, ಅವರ ಕಾರ್ಮಿಕ ವಲಯ, ಅವರ ಬಂಧು ಬಳಗ, ಜೊತೆಗೆ ಸಿಬ್ಬಂದಿ, ಎಲ್ಲರಂದರೆ ಎಲ್ಲರೂ ಕೂಡ ಸದ್ಯ ಈ ಸ್ಥಳದಲ್ಲಿ ಜಮಾಯಿಸಿದ್ದಾರೆ.